ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾರೆ, ಈ ಜಮೀನು, ಈ ಮಡ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 3 ಎಕರೆ ಜಮೀನು, ಅಂದರೆ 3 ಎಕರೆಗೆ 1 ಗುಂಟೆ ಜಮೀನು ಕಮ್ಮಿ ಇದೆ, 2 ಎಕರೆ 39 ಗುಂಟೆ. ಇದು ಗೌರ್ಮೆಂಟ್ ರೋಡು, ಮೆಟ್ಲಿಂಗ್ ರೋಡು, ಫ್ಯೂಚರ್ ಡಾ ರೋಡ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ವಿಲೇಜ್ ಟು ವಿಲೇಜ್ ಕನೆಕ್ಟ್ ರೋಡ್ ಇದು. ಆ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡ್ ಇದು, 2 ಎಕರೆ 39 ಗುಂಟೆ, ಅಂದರೆ 3 ಎಕರೆಗೆ ಒಂದೇ 1 ಗುಂಟೆ ಕಡಿಮೆ. ಪವರ್ ಲೈನು ಜಮೀನು ಇದೆ ನೋಡಿ, ಪ್ಯೂರ್ ರೆಡ್ ಸೈಲ್ ಇದೆ, ತುಂಬಾ ಚೆನ್ನಾಗಿದೆ ಮಣ್ಣು. ಸುತ್ತಮುತ್ತ ತೋಟಗಳಿದೆ, ಒಳ್ಳೆ ವಾಟರ್ ಬೆಲ್ಟು, ಹತ್ತಿರದಲ್ಲೇ ಕೆರೆ ಇದೆ, ಲೇಕ್ ಇದೆ. ಸೂಪರ್ ಆಗಿರೋಂಥ ಜಮೀನು ನೋಡಿ. ಜನರಲ್ ಪ್ರಾಪರ್ಟಿ ಇದು, ಪಿತ್ರಾರ್ಜಿತ ಆಸ್ತಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಸಪ್ರೇಟ್ ಆರ್ ಟಿ ಸಿ ಆಗಿದೆ. ಈ ಜಮೀನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬೋರ್ ಹಾಕೊಂಡ್ರೆ ನೀರಂತೂ ಸೂಪರ್, ಒಳ್ಳೆ ವಾಟರ್ ಸಿಗುತ್ತೆ ನೀರು ಖಂಡಿತ, 100% ಇದು ವಾಟರ್ ಏರಿಯಾ ಇದು. ನೀವು ಪೆನ್ಸ್ ಹಾಕಿ ಬೋರ್ ಹಾಕಿಸ್ತು ಅಂತಂದರೆ ನೀವು ಎನಿ ಒನ್ ಕ್ರಾಪ್ ಬೆಳಿಬೋದು, ಅಂದರೆ ಅಡಿಕೆ ಹಾಕ್ಬೋದು, ತೆಂಗು ಹಾಕ್ಬೋದು, ಅಥವಾ ಮಾವು, ಸಪೋಟ, ಫ್ರೂಟ್ಸು, ತರಕಾರಿ ಎಲ್ಲ ಬೆಳಿಬೋದು. ಮಣ್ಣು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಮತ್ತು ಜನರಲ್ ಪ್ರಾಪರ್ಟಿ ಇದು, 100% ಜನರಲ್ ಪ್ರಾಪರ್ಟಿ, ನಾವೇ ನೋಡಿದ್ದೀವಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಸಿಕ್ಕದ ಲ್ಯಾಂಡನ್ನೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ದಿನ 4-5 ಲ್ಯಾಂಡ್ ನೋಡ್ತಾನೆ ಇರ್ತೀವಿ, ಬಟ್ ಅಲ್ಲೋ ಎಲ್ಲನೂ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಕಾರಣ ಏನಂತಂದರೆ, ನಾವು ಫಸ್ಟು ಬೇಸಿಕ್ಕಾಗಿ ರೆಫರ್ ಮಾಡಿ ನೋಡ್ತೀವಿ, ವೆರಿಫೈ ಮಾಡಿ ನೋಡ್ತೀವಿ, ಇದು ಜನರಲ್ ಪ್ರಾಪರ್ಟಿನ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆಯಾ, ಓನರ್ ಯಾರು, ರೇಟ್ ಏನು ಎತ್ತ ಅಂತ, ಅದೆಲ್ಲ ವೆರಿಫೈ ಮಾಡಿ ನಮ್ಗೆ ಯಾವುದು ಸೂಕ್ತ ಅನಿಸುತ್ತೆ, ಮತ್ತು ಬರೋಂಥ ಬೈಯರ್ಗೆ ಇದು ಓಕೆ ಆಗ್ಬೋದು, ಲೈಕ್ ಆಗ್ಬೋದು ಅನ್ನೋವಂಥ ಲ್ಯಾಂಡ್ಗಳು ಮಾತ್ರ ನಾವು ಪೋಸ್ಟ್ ಮಾಡೋದು. ಪೋಸ್ಟ್ ಮಾಡದೇ ಇರೋವಂಥ ಸುಮಾರು ಲ್ಯಾಂಡ್ಗಳು ಇರ್ತವೆ. ನಾವೇನು ಮಾಡ್ತೀವಿ, ಬರೋ ಬೈಯರ್ಗೆ ಬ್ಯಾಂಗ್ಳೂರಿಂದ ಮೈಸೂರಿಂದೆಲ್ಲ ಬರ್ತಾಯಿರ್ತಾರೆ, ಅವ್ರಿಗೆ ಸಮಯ ವ್ಯರ್ಥ ಮಾಡ್ಬಾರ್ದು, ಸಮಯ ಟೈಮ್ ವೇಸ್ಟ್ ಮಾಡಿಸ್ಬಾರ್ದು ಅನ್ನೋ ಒಂದು ಕಾರಣದಿಂದ ಮೊದಲೇ ಫಸ್ಟು ಬೇಸಿಕ್ ವೆರಿಫೈ ಮಾಡಿ ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತೇವೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನೀವು ಯಾವುದೇ ಜಮೀನು ನೋಡಿದ್ರು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಜಮೀನನ್ನೇ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಾವು ಜೊತೆಯಾಗಿರ್ತೀವಿ. ನಿಮಗೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸು ಒದಗಿಸ್ಕೊಡೋಣ. ಸುತ್ತಮುತ್ತ ತೋಟ ಮತ್ತು ಪಂಪ್ಸೆಟ್ ಎಲ್ಲ ಇದೆ. ಈ ಲ್ಯಾಂಡ್ ಪ್ರೈಸ್ ಬಂದು ಪರ್ ಎಕರೆಗೆ 22 ಲ್ಯಾಕ್ಸ್, 22 ಲ್ಯಾಕ್ಸ್ ಫೈನಲ್ ಅಂತಂದರೆ ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. 22 ಲ್ಯಾಕ್ಸ್ ಪರ್ ಎಕರ್, 22 ಲ್ಯಾಕ್ ಪರ್ ಎಕರ್, ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮದು ಕಮಿಷನ್ 2%. ಈ ಲ್ಯಾಂಡು ಮೈಸೂರು ಊಟಿ NH ನ್ಯಾಷನಲ್ ಹೈವೇ ಬೇಗೂರಿಂದ 5.5 ಕಿಲೋಮೀಟ್ರ್ ಆಗುತ್ತೆ, 5.5 ಕಿಲೋಮೀಟ್ರ್ ಓನ್ಲಿ. ಮೈಸೂರು ರಿಂಗ್ ರೋಡಿಂದ 46 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಫ್ರಮ್ ಬ್ಯಾಂಗ್ಳೂರು 165-170 ಕಿಲೋಮೀಟ್ರ್ ಆಗ್ಬೋದು. ಬನ್ನಿ, ನೇರವಾಗಿ ವಿಸಿಟ್ ಮಾಡಿ ತೋರಿಸ್ಕೊಡೋಣ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.